ಬಸವೇಶ್ವರ ಏತ ನೀರಾವರಿ ಯೋಜನೆಯ ಹುಂಡಿಗೆ ಬೈಕ್ ಸವಾರ ಬಿದ್ದು ಗಾಯಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಹೊರವಲಯದಲ್ಲಿರುವ ಮುಂಜೆ ತೋಟದ ಬಳಿ ನಡೆದಿದೆ. ಗುಂಡಿಗೆ ಬಿದ್ದ ಗಾಯಾಳುವನ್ನ ಈಗಾಗಲೇ ಅಥಣಿ ತಾಲೂಕಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಬಸವೇಶ್ವರ ಏತ ನೀರಾವರಿ ಯೋಜನೆ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಕಳೆದ 4-5 ತಿಂಗಳಿನಿಂದ ಮೋಳೆ ನವಲಿಹಾಳ ರಸ್ತೆಯನ್ನ ಅಗೆದು ರಸ್ತೆ ಮಧ್ಯದಲ್ಲಿ ದೊಡ್ಡ ಗಾತ್ರದ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು ರಸ್ತೆ ಎರಡೂ ಬದಿಯಲ್ಲಿ ಯಾವುದೇ ರೀತಿಯ ಪ್ರಗತಿ ಪ್ರೋಗ್ರೆಸ್ ಮುನ್ನೆಚ್ಚರಿಕೆ ಬೋರ್ಡ್ಗಳನ್ನು ಹಾಕಿಲ್ಲ. ಹಾಕದೇ ಇರುವುದರಿಂದ ನವಲಿಹಾಳ ಕಡೆಯಿಂದ ಮೋಳೆ ಕಡೆಗೆ ಹೊರಟ ಮೋಳೆ ಗ್ರಾಮದ ಅಶೋಕ್ ಹೊರಟ್ಟಿ ಎಂಬಾತರು ಪೈಪ್ಲೈನ್ ಕಾಮಗಾರಿಯ ಗುಂಡಿಗೆ ಬಿದ್ದಿದ್ದಾರೆ. ಸದ್ಯ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಆತನಿಗೆ ಪೈಪ್ಲೈನ್ ಮೋಳೆಗಳು ಮುಖಕ್ಕೆ ಹಾಗೂ ದೇಹದ ವಿವಿಧ ಭಾಗಗಳಿಗೆ ತಾಕಿದ್ದು ತೀವ್ರ ಗತಿಯಲ್ಲಿ ಗಾಯಗಳಾಗಿದ್ದು ಈತನನ್ನ ಆಂಬ್ಯುಲೆನ್ಸ್ ಮೂಲಕ ತಾಲೂಕಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಇನ್ನು ಈ ಅಪಘಾತಕ್ಕೆ ಸಂಬಂಧಿಸಿದಂತೆ ಬಸವೇಶ್ವರ ಏತ ನೀರಾವರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಈ ವಿಚಾರವಾಗಿ ಉಡಾಪೆ ಉತ್ತರವನ್ನ ನೀಡುತ್ತಿದ್ದಾರೆ. ಇದರಿಂದ ಸ್ಥಳೀಯರು ನೀರಾವರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮುಂದೆ ಆದರೂ ಇಂತಹ ಘಟನೆಗಳು ಮರುಕಳಿಸದಿದ್ದರೆ ತಪ್ಪಿತಸ್ಥರ ವಿರುದ್ಧ ಮೇಲಾಧಿಕಾರಿಗಳು ಗಮನಕ್ಕೆ ತರಲಾಗುವುದು ಹಾಗೂ ಸ್ಥಳೀಯ ಸಚಿವರ ಗಮನಕ್ಕೆ ಸಹ ತರಲಾಗುವುದು ಎಂದು ಆನಂದ ಮುಂಜೆಯವರು ತಿಳಿಸಿದ್ದಾರೆ. ಬಸವೇಶ್ವರ ನೀರಾವರಿ ಬ್ರಿಡ್ಜ್ ಇವರು ಫೆಬ್ರವರಿ ಸ್ಟಾರ್ಟ್ ಮಾಡಿದರು, ಮತ್ತು ಪೈಪ್ ಲೈನು ನೆಟ್ ಕ್ಲಿಯರ್ ಇಲ್ಲ, ಮತ್ತು ರೋಡ್ ದಂಡ್ಯಾಗ ಹಟ್ಟಿದರು. ಇವ್ರು ಏನು ಆ ಕಡೆ ಈ ಕಡೆ ಕಟ್ಗೆ ಭೀ ಹೋಗುದಿಲ್ಲ. ಇಲ್ಲಿ ಕೆಲಸ ಪ್ರಗತಿ ಇಲ್ಲದತ್ತು ಇವ್ರು ಬೋರ್ಡು ಎಲ್ಲ. ಆಮೇಲೆ ಇವತ್ತು ಸಾಯಂಕಾಲ 7:00 ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಗಾಡಿ ತೊಗೊಂಡು ಬಿದ್ದಿದ್ದಾನೆ ನಮ್ಮ ಮೂಳೆ ಗ್ರಾಮದವ, ಮತ್ತು ಅವಾಗೆಲ್ಲ ಫ್ರ್ಯಾಕ್ಚರ್ ಆಗೈತಿ. ಫೋನ್ ಹಚ್ಚಿದ್ರೆ ಅವ್ರು ಫೋನ್ ರಿಸೀವ್ ಮಾಡ್ತಾರು, ಈಗ ಬರ್ತಾನೋ ಆಗ ಬರ್ತಾನಂತಾರೋ, ಇಲ್ಲ ಅವ್ರ ಕೆಲಸ ಭೀ ಬರೋಬ್ಬರಿ ಇಲ್ಲ, ಮತ್ತು ಬರಕ್ಕೂ ಇಲ್ಲ. ಆಂಬ್ಯುಲೆನ್ಸ್ ಪೇಷಂಟ್ ಮುಂದೆ ಹೋಗ್ತಾರೆ. ಇದಕ್ಕೆ ಕಾರಣಭೂತ ಏನ ಹೆಂಗೆ ಏನ ಇವ್ರು ಬರೋದ್ರೆ ಕೆನಾಲ್ದವ್ರು ಬಂದರೆ ಭೀ ಇವ್ರ ಕೆಲಸ ನೆಟ್ಗೆ ಮಾಡತ್ತಿಲ್ಲ. ಬಿದ್ದವ್ರ ಹೆಸರೇನು ರೀ? ಅಶೋಕ್ ಹೊರಟ್ಟಿ. ಅಶೋಕ್ ಹೊರಟ್ಟಿ ಈ ವ್ಯಕ್ತಿ ಬಿದ್ದಿದ್ದಾನು. ಅವ್ನು ಮೂಗ ಎಲ್ಲ ಹೊಟ್ಟೆಗ ಎಲ್ಲೆಲ್ಲಿ ಸೇರಿದೋ ಕೆಬ್ಬನ ಅದು ಗೊತ್ತಿಲ್ಲ. ಇನ್ಸ್ಪೆಕ್ಷನ್ ಮಾಡಕ್ಕೆ ಅವ್ರು ಕೆನಾಲ್ದವ್ರು ಯಾರು ಬಂದಿಲ್ವಿ. ಫೋನ್ ಹಚ್ಚಂತಲೇ ಆಗ ಬರ್ತಾನೆ ಈಗ ಬರ್ತಾನೆ ಅಂತಾರೆ. ನಾಳೆ ಮಧ್ಯಾಹ್ನ ಬರ್ತಾನೆ, ಮುಂಜಾನೆ ಬರ್ತಾನೆ ಅಂತಾರೆ. ಇವರು ಭಾಳ ಕೆಲಸ ಎಲ್ಲ ಭಾಳ ಹೊಲಸು ರಾಡ್ಯದ. ಇವರು ಪೈಪ್ಲೈನ್ ಹಡ್ಡು ಪೈಪ್ಲೈನ್ ಹೊಡಿ ಯಾವುದು ಕೆಲಸ ಇನ್ನ ತನಕ ಚಲೋ ಮಾಡಿಲ್ಲ. ಇವ್ರು ಮಾಡಂಗೂ ಇಲ್ಲ. ಮೊದಲು ಇದು ಬ್ರಿಡ್ಜ್ ಫೆಬ್ರವರಿ ಸ್ಟಾರ್ಟ್ ಆಗೈತಿ, ಇನ್ನೂ ಮುಗಿಸಲಿವೆ. ಇವ್ರ ಡೈಲಿ 1 ತಾಸು ಬರ್ತಾರೆ, ವರ್ಕರ್ ತೊಗೊಂಡು ಮತ್ತೆ ಬೇರೆ ಕಡೆ ಹೋಯ್ತಾರು. ಇಷ್ಟು ಇವ್ರದ್ದು ಹೊಲಸು ಕೆಲಸ ಐತಿ. ಇದೇನು ಅವ್ರಿಗೆ ಏನು ಮುನ್ನೆಚ್ಚರಿಕೆ ಬೋರ್ಡ್ಗದು ಮೊನ್ನೆ ಮಿನಿಸ್ಟರ್ ಇಲ್ಲಿ ಬರತ್ತಿದ್ರು, ಜಲಸಂಪನ್ಮೂಲ ಸಚಿವರು ಬರತ್ತಿದ್ರು. ಅವಾಗಷ್ಟು ಬಡಗಿ ತಂದು ಇಲ್ಲಿ ಕೆಬ್ಬನ ಗಿಬ್ಬನ ಹೋಗೋದು ಅಷ್ಟು ಇದನ್ನ ಮಾಡಿದ್ರು. ಆಮ್ಯಾಗ ಬಡಗಿಲಿ ಓದು ವಾಪಸ್ ಕೊಟ್ಟರು. ಆಮ್ಯಾಗ ಇವ್ರದ್ದು ಏನೂ ಇಲ್ಲ, ಇದನ್ನ ಇಲ್ಲ, ಒಡ್ಡ ಭೀ ಇಲ್ಲ, ಕಲ್ಲು ಭೀ ಇಲ್ಲ, ಕೆಲಸ ಬೋರ್ಡ್ ಇಲ್ಲ, ಆಮೇಲೆ ರೇಡಿಯಂದು ಇದನ್ನು ಭೀ ಇಲ್ಲ. ಇವರು ಏನೇನು ಇಲ್ಲ ಇಲ್ಲಿ. ಇವರು ಬ್ಯೂರೋ ರಿಪೋರ್ಟ್, ಭೀಮಸೇನ್ ಕಾಂಬಳೆ, S9 TV, ಕಾಗವಾಡ.